नमस्कार ಸ್ನೇಹಿತರೆ ಹುಣ್ಣಿಮೆ ಬಂತು ಅಂತಂದ್ರೆ ಅದರ ಆಚರಣೆಯಲ್ಲಿ ಸಂತೋಷವೇ ಸಂತೋಷ ಹಾಗಾಗಿ ವಿಶೇಷವಾಗಿ ಹುಣ್ಣಿಮೆಯನ್ನು ಅಕ್ಷರಮಾಲೆಯಲ್ಲಿ ವರ್ಣಿಸುವುದು ಅತ್ಯಂತ ಸಂತೋಷಕರವಾಗಿರುವಂಥ ವಿಷಯ ಅಂದರೆ ಅಕ್ಕನ ಹುಣ್ಣಿಮೆ ಚಿತ್ರ ಪೂರ್ಣಿಮೆ ಇನ್ನೊಂದು ಹೆಸರು ದವನದ ಹುಣ್ಣಿಮೆ ಆ ಆರಂಭದ ಮುಂಗಾರು ಎತ್ತುಗಳ ಸಿಂಗಾರ ವಟಸಾವಿತ್ರಿ ವೃತ ಕಾರ ಹುಣ್ಣಿಮೆ ಇವು ಮೂರು ವಿಶೇಷ ದಾನ ಧ್ಯಾನ ಮಾಘಸ್ನಾನ ಇದುವೇ ಭರತ ಹುಣ್ಣಿಮೆ ಈ ದಿನ ಪವಿತ್ರ ನದಿ ಸ್ನಾನ ಶಯನ ರೂಪ ನಾರಾಯಣನಿಗೆ ನಮನ ಅನಂತನ ಹುಣ್ಣಿಮೆ ಉಪವೀತ ಧಾರಣೆ ಅಕ್ಕ ತಂಗಿಯರ ಸೋದರರಿಗೆ ರಾಖಿ ಕಟ್ಟುವ ನೂರು ಹುಣ್ಣಿಮೆ ಊರಲ್ಲಿನ ಮಕ್ಕಳು ತಾಯಂದಿರು ಸಕ್ಕರೆ ಗೊಂಬೆಗೆ ದೀಪ ಬೆಳಗಿ ಗೌರಿ ಪೂಜೆ ಮಾಡುವ ಗೌರಿ ಹುಣ್ಣಿಮೆ ಋಷಿಶ್ರೇಷ್ಠ ವೇದವ್ಯಾಸರ ಜಯಂತಿ ಗುರುಗಳ ನಮಿಸುವ ಕಡ್ಲಿ ಹುಣ್ಣಿಮೆ ಗುರು ಪೂರ್ಣಿಮಾ ಎಲ್ಲರಿಗೂ ಶ್ರೇಷ್ಠ ಶ್ರೀ ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಪ್ರತಿ ಹುಣ್ಣಿಮೆ ಏರದವಳು ರಥವನ್ನು ಬನಶಂಕರಿ ಮಾತೆ ಪುಷ್ಯ ಮಾಸಾದಿ ಅದು ಬನದ ಹುಣ್ಣಿಮೆ ಐದು ಬಗೆಯ ಕಾಳುಗಳ ರೈತರು ಭೂಮಿಗೆ ಚೆಲ್ಲುವ ಪೂಜಿಸುವ ಶೀಗಿ ಹುಣ್ಣಿಮೆ ಒಲಿಯನು ಮಹಾಲಕ್ಷ್ಮಿ ಮಾರ್ಗಶಿರಾದಿ ಹೊತ್ಸಿಲಿಗೆ ಪೂಜೆ ಹೊತ್ಸಿಲ ಹುಣ್ಣಿಮೆ ಓಕಳಿಯಾಟ ಕಾಮದಹನ ಹೋಳಿಗೆಯೂಟ ಹೋಳಿ ಹುಣ್ಣಿಮೆ ಔನ್ನತ್ಯಕ್ಕೆ ಶುಭ ಕಾರ್ಯಗಳಿಗೆ ಮುಹೂರ್ತಗಳಿಗೆ ಕಾಯುವರು ಅದರ ಮುಂದಿರುವ ಹುಣ್ಣಿಮೆ ಅಂದು ಬುದ್ಧ ಜನಿಸಿದ್ದು ಲುಂಬಿನಿಯಲ್ಲಿ ಅದು ಬುದ್ಧ ಪೂರ್ಣಿಮಾ ಆಗಿ ಹುಣ್ಣಿಮೆ ಅಕ್ಷರಮಾಲೆಗಳಲ್ಲಿ ಬರುವಂಥ ಹುಣ್ಣಿಮೆ ಆಚರಿಸಲು ಸಂಭ್ರಮವೋ ಸಂಭ್ರಮ.